ರಾಜ್ಯದಲ್ಲಿ ಇಂದು ಹೊಸದಾಗಿ ಆರು ಸಾವಿರದ ಆರುನೂರ ಎಪ್ಪತ್ತು ಮಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು ಇದರಿಂದಾಗಿ ಒಟ್ಟಾರೆ ಸೋಂಕು ಪ್ರಕರಣಗಳ ಸಂಖ್ಯೆ ಒಂದು ಲಕ್ಷ ಅರವತ್ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕಕ್ಕೆ ಏರಿಕೆಯಾಗಿದೆ ಇಂದು ಮೂರು ಸಾವಿರದ ಒಂಬೈನೂರ ಐವತ್ತೊಂದು ಮಂದಿ ಗುಣಮುಖರಾಗಿದ್ದು ಇದುವರೆಗೂ ಗುಣಮುಖರಾದವರ ಸಂಖ್ಯೆ ಎಂಬತ್ನಾಲ್ಕು ಸಾವಿರದ ಇನ್ನೂರ ಮೂವತ್ತೆರಡಕ್ಕೆ ಏರಿಕೆಯಾಗಿದೆ ಎಪ್ಪತ್ತೇಳು ಸಾವಿರದ ಆರುನೂರ ಎಂಬತ್ತಾರು ಸಕ್ರಿಯ ಪ್ರಕರಣಗಳಿವೆ ರಾಜ್ಯದಲ್ಲಿಂದು ನೂರ ಒಂದು ಮಂದಿ ಸೋಂಕಿನಿಂದ ಮೃತಪಟ್ಟಿದ್ದಾರೆ ಒಟ್ಟಾರೆ ಮೃತಪಟ್ಟವರ ಸಂಖ್ಯೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೆಂಟಕ್ಕೆ ಏರಿಕೆಯಾಗಿದೆ ತೀವ್ರ ನಿಗಾ ಘಟಕದಲ್ಲಿ ಆರುನೂರ ಎಪ್ಪತ್ತೆಂಟು ಮಂದಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ ಬೆಂಗಳೂರಿನಲ್ಲಿ ಎರಡು ಸಾವಿರದ ನೂರ ನಲವತ್ತೇಳು ಮಂದಿಗೆ ಸೋಂಕು ಪತ್ತೆಯಾಗಿದೆ ಉಳಿದಂತೆ ಬಳ್ಳಾರಿ ಆರುನೂರ ಎಂಬತ್ನಾಲ್ಕು ಬೆಳಗಾವಿ ಮುನ್ನೂರ ತೊಂಬತ್ತು ಕಲಬುರಗಿ ಇನ್ನೂರ ಎಪ್ಪತ್ತೊಂದು ಧಾರವಾಡ ಇನ್ನೂರ ಅರವತ್ತಾರು ಉಡುಪಿ ಇನ್ನೂರ ನಲವತ್ತಾರು ಮೈಸೂರು ಇನ್ನೂರ ನಲವತ್ತೆರಡು ಕೊಪ್ಪಳ ನೂರ ಎಪ್ಪತ್ಮೂರು ರಾಯಚೂರು ನೂರ ಎಪ್ಪತ್ತೊಂದು ದಕ್ಷಿಣ ಕನ್ನಡ ನೂರ ಅರವತ್ತಾರು ಶಿವಮೊಗ್ಗ ನೂರ ಐವತ್ತೊಂದು ಬಾಗಲಕೋಟೆ ನೂರ ನಲವತ್ತೆಂಟು ವಿಜಯಪುರ ನೂರ ನಲವತ್ತ್ಮೂರು ಹಾಸನ ನೂರ ಮೂವತ್ತೆಂಟು ಉತ್ತರ ಕನ್ನಡ ನೂರ ಇಪ್ಪತ್ತು ಬೆಂಗಳೂರು ಗ್ರಾಮಾಂತರ ನೂರ ಹತ್ತೊಂಬತ್ತು ದಾವಣಗೆರೆ ನೂರ ಹನ್ನೊಂದು ಗದಗ್ ನೂರ ಐದು ಮಂಡ್ಯ ನೂರ ಎರಡು ರಾಮನಗರ ತೊಂಬತ್ಮೂರು ಹಾವೇರಿ ತೊಂಬತ್ತು ಕೋಲಾರ ಎಂಬತ್ತೆಂಟು ಬೀದರ್ ಎಂಬತ್ನಾಲ್ಕು ತುಮಕೂರು ಎಪ್ಪತ್ತಾರು ಯಾದಗಿರಿ ಎಪ್ಪತ್ತು ಚಿಕ್ಕಮಗಳೂರು ಅರವತ್ತೈದು ಚಿಕ್ಕಬಳ್ಳಾಪುರ ಅರವತ್ನಾಲ್ಕು ಚಾಮರಾಜನಗರ ಅರವತ್ಮೂರು ಚಿತ್ರದುರ್ಗ ಐವತ್ತೇಳು ಕೊಡಗು ಜಿಲ್ಲೆಯಲ್ಲಿ ಇಪ್ಪತ್ತೇಳು ಪ್ರಕರಣಗಳು ದೃಢಪಟ್ಟಿವೆ